ನಮಸ್ತೆ ಗೆಳೆಯರೇ, ಏನಿದು ಬಣ್ಣ ಬಣ್ಣವಾಗಿದೆಯಲ್ಲ ಅಂತ ಯೋಚಿಸ್ತಾ ಇದ್ದೀರಿ, ಒಂದ್ರ ಮೇಲೊಂದು ನಿಂತಿದೆಯಲ್ಲ ಅಂತ ನೋಡ್ತಾ ಇದ್ದೀರಿ. ನೋಡಿ, ಈ ಒಂದ್ರ ಮೇಲೊಂದು ನಿಂತಿರೋದು ಶೂನ್ಯ ಬಿಂದುವಿನ ಮೇಲೆ ನಿಂತಿದೆ. ನೋಡಿ ನೋಡಿ, ಇದು ಉಫ್ ಅಂದ್ರೆ ಬಿದ್ದೋಗ್ಬಿಡುತ್ತೆ. ಈ ರೀತಿ ನಿಂತಿರಲು ಕಾರಣ ಅದಕ್ಕೆ ತುಲನೆ ಇದೆ ಅಂತ ಅರ್ಥ. ಸರಿ ತಪ್ಪುಗಳಾಗಲಿ, ಲಾಭ ಅಲಾಭವಾಗಲಿ, ಸುಖ ದುಃಖಗಳಾಗಲಿ, ಎರಡರ ಮಧ್ಯೆ ನಿಂತಿದೆ ಅದು. ಇದು ಜಗತ್ತಿನ ಪ್ರತಿಯೊಂದು ವಸ್ತುವಿಗೂ ಅನ್ವಯವಾಗುತ್ತೆ. ಇದೇ ರೀತಿ ಬದುಕೋದಕ್ಕೆ ಗೀತೆ ನಮಗೆ ಹೇಳಿರೋದು. ಇದನ್ನು ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಈ ಪ್ರತಿಯೊಂದು ಕಲ್ಲುಗೂ ನೀವು ಯೂಟ್ಯೂಬಲ್ಲಿ ನೋಡಿ, ಕೆಲವು ಬ್ಯಾಲೆನ್ಸಿಂಗ್ ಆಫ್ ರಾಕ್ಸ್ ಅಂತ ಹೇಳ್ತಾರೆ. ಹಿಂಗೆ ಒಂದ್ರ ಮೇಲೊಂದು ನೂರಾರು ನಿಲ್ಲಿಸುವಷ್ಟು ಶಕ್ತಿ ಇರ್ತವೆ. ಬೇಲೂರಿನ ಧ್ವಜಸ್ತಂಭವನ್ನು ಹೀಗೆ ಒಂದೇ ಒಂದು ಮನಚಿನ ಮೇಲೆ ನಿಲ್ಲೋ ಹಾಗೆ ಮಾಡಿದ್ದಾರೆ. ಸುಮಾರು 500 ವರ್ಷಗಳಿಗೂ ಹಿಂದೆ, ಅಂದರೆ ಸುಮಾರು 1000 ವರ್ಷ ಆಯಿತು ಬೇಲೂರು ದೇವಸ್ಥಾನ. ಬಟ್ ಈ ಸ್ತಂಭವನ್ನು ವಿಜಯನಗರದ ಸಮಯದಲ್ಲಿ ನಿಲ್ಲಿಸಿರ್ಬೋದು ಅನ್ನೋ ಊಹೆಗಳಿದೆ, ಹಾಗಾಗಿ ಹೇಳಿದ್ದು. ಆ ಸ್ತಂಭ ಎಷ್ಟೇ ಗಾಳಿ, ಚಳಿ, ಮಳೆ, ಚಂಡಮಾರುತ ಎಷ್ಟು ಬಂದರೂ ಬೀಳಲಿಲ್ಲ ಇದುವರೆಗೂ. ಈ ರೀತಿ ಜೀರೋ ಬ್ಯಾಲೆನ್ಸಲ್ಲಿ ನಿಲ್ಲಿಸಲಾಗಿದೆ. ಇದನ್ನು ಯಾಕೆ ಇವತ್ತು ಹೇಳ್ತಾ ದೊಡ್ಡ ವಿಚಾರ ಇದೆ ಅಂತ ನೀವು ಅನ್ಕೋಬೋದು. ಇವಾಗ ನಾವು ವಿಷಯಕ್ಕೆ ಬರೋಣ. ಏನಿದು ಜೀರೋ ಬ್ಯಾಲೆನ್ಸು? ಏನು ಇದು ಶೂನ್ಯದಲ್ಲಿ ನಿಲ್ಲುವಿಕೆ? ಇದನ್ನೇ ಶೂನ್ಯ ಸಿಂಹಾಸನ ಅಂತ ಹೇಳಿದ್ದು. ಅಲ್ಲಮ್ಮ ಪ್ರಭುಗಳನ್ನ ಬಸವಣ್ಣನವರು ನಿಲ್ಲಿಸಿದ್ದು ಯಾಕೆ ಹೀಗೆ ಅಂದ್ರೆ, ಶೂನ್ಯ ಸಿಂಹಾಸನ, ಈ ಕಡೆನೂ ಇಲ್ಲ, ಆ ಕಡೆನೂ ಇಲ್ಲ, ಯಾವ ಕಡೆನೂ ಇಲ್ಲ, ಒಂದು ಬ್ಯಾಲೆನ್ಸ್ ಪಾಯಿಂಟ್. ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದ ಹಾಗೆ. ಆಕ್ಚುಲಿ ಜಡ್ಜುಗಳೆಲ್ಲ ಪಳಗಿದ ಮೇಲೆ ಹೀಗೆ ಆಗ್ತಾರೆ, ಯಾರನ್ನು ಒಮ್ಮತದಿಂದ ನಂಬುವುದಿಲ್ಲ, ಪ್ರತಿಯೊಂದನ್ನು ಒರೆ ಹಚ್ಚಿ ನೋಡ್ತಾರೆ. ಈ ವಿಚಾರಕ್ಕೆ ಬರೋಣ. ಹೀಗೆ ಪ್ರತಿಯೊಂದು ವಸ್ತುವಿಗೂ ಈ ರೀತಿ ಒಂದು ಶೂನ್ಯ ಬಿಂದು ಇರುತ್ತೆ. ಇದನ್ನು ತೋರಿಸ್ತೀನಿ ನಿಮಗೆ ಹೇಗೆ ಬಿದ್ದೋಗುತ್ತೆ ಅಂತ. ನೋಡಿ ನೋಡಿ, ಬಿದ್ದೋಯ್ತಾ? ಉಫ್ ಅಂದಿದ್ದ ಅಷ್ಟೇ, ಬಿದ್ದೋಯ್ತು. ಅಂದರೆ ಇದು ಮೆತ್ತಿರಲಿಲ್ಲ ಅಂತ ನಿಮಗೆ ತೋರಿಸಿದ್ದು. ನೋಡಿ, ಇದೇ ರೂಬಿಕ್ ಕ್ಯೂಬ್ ತಗೊಳ್ಳೋಣ. ಪ್ರತಿಯೊಂದಕ್ಕೂ ಒಂದು ಮಧ್ಯಮ ಕ್ಷೇತ್ರ ಇದೆ, ಇದನ್ನು ಬ್ರಹ್ಮ ಅಂತಾರೆ. ಆ ಶೂನ್ಯ ಸ್ಥಾನ ಅಂತಾರಲ್ಲ, ಇದನ್ನು ಬ್ರಹ್ಮಸ್ಥಾನ ಅಂತ ಕೂಡ ಅಂತಾರೆ. ಪ್ರತಿಯೊಂದು ಮನೆಗೂ ಈ ಬ್ರಹ್ಮಸ್ಥಾನ ಇರುತ್ತೆ. ಈ ಬ್ರಹ್ಮಸ್ಥಾನ ಮನೆಯ ಮಧ್ಯಭಾಗದಲ್ಲಿ ಬರುತ್ತೆ. ನೋಡಿ, ಇಲ್ಲಿದೆ ಈ ಬ್ರಹ್ಮಸ್ಥಾನ ಶೂನ್ಯ ಬಿಂದುವಿನಲ್ಲಿ ಎಂಡ್ ಆಗಬೇಕು. ನೋಡಿ ಅಲ್ವಾ, ನೋಡಿ ಅದು ಬ್ರಹ್ಮ ಯಂತ್ರ ಇದೆ. ಇದು ನಮ್ಮ ಪೂರ್ವಜರು ನಮಗೆ ಕಲಿಸಿಕೊಟ್ಟಂತ ದಾರಿ. ಈ ಶೂನ್ಯ ಬಿಂದುವನ್ನು ನಾವು ಸರಿಯಾಗಿ ಕಾಪಾಡಿದ್ರೆ ಮನೆಯೆಲ್ಲ ಕ್ಷೇಮವಾಗುತ್ತೆ ಅಂತ. ಹೀಗೆ ಪ್ರತಿಯೊಂದಕ್ಕೂ ಒಂದು ಮಧ್ಯಮ ಬಿಂದು ಇರುತ್ತೆ. ಬನ್ನಿ ಇನ್ನೊಂದು ವಿಚಾರ ತೋರಿಸ್ತೀನಿ. ಓಕೆ, ಈ ವಿಚಾರ ಹೇಳಕ್ ಮೊದಲು ಒಂದು ಕತೆ ಹೇಳ್ತೀನಿ ನಿಮಗೆ. ನೋಡಿ, ಈ ರೂಬಿಕ್ ಕ್ಯೂಬ್ಗೆ 6 ಮುಖಗಳಿದೆ, ಆದರೆ ನಮ್ಮ ವಿಶ್ವಕ್ಕೆ ಅನ್ಲಿಮಿಟೆಡ್ ಫ್ಯಾಸೆಟ್ಸ್ ಇರುತ್ತೆ. ಹೇಗೆ ಅಂದರೆ, ಇವಾಗ ನೋಡಿ, ಇದಕ್ಕೆ 10 ಮುಖಗಳಿದೆ ಅಲ್ವಾ. ಹೀಗೆ ಪ್ರತಿಯೊಂದಕ್ಕೂ ಒಂದು ಬ್ರಹ್ಮ ಇದೆ. ಹೀಗೆ ನಮ್ಮ ವಿಶ್ವಕ್ಕೆ ಅನ್ಲಿಮಿಟೆಡ್ ಇದೆ, ಆದರೆ ಈ ಈ ಪ್ಲೇಸ್ಗೆ ಈ ಪ್ಲೇಸ್ ಗೊತ್ತಿಲ್ಲ, ಯಾಕಂದರೆ ಒಂದನ್ನೊಂದು ನೋಡಿಲ್ಲ. ಒಂದು ದಿವಸ ಈ ಬ್ರಹ್ಮನಿಗೆ, ನಮ್ಮ ಬ್ರಹ್ಮನಿಗೆ ಅಹಂಕಾರ ಬರುತ್ತೆ. ಏನು ಅಂದರೆ, ನನ್ನಿಂದನೇ ಈ ಜಗತ್ತು ನಡೀತಾ ಇದೆ, ವಿಷ್ಣು ಹೋಗ್ಬಿಟ್ಟಿದ್ದಾನೆ ಕೃಷ್ಣಾವತಾರಕ್ಕೆ, ಹಾಗಾಗಿ ನನ್ನದೇ ಇವಾಗ ಮುಖ್ಯಮಂತ್ರಿ ಉದ್ದೇಶಕ್ಕೆ ಹೋದಾಗ ಉಪಮುಖ್ಯಮಂತ್ರಿ ತಿಳಿದಂಗೆ ನನ್ನದೇ ಲೋಕ ಅಂತ ಅಹಂಕಾರ ಬೀಳ್ತಾನೆ. ಆ ಅಹಂಕಾರ ಕೃಷ್ಣನಿಗೆ ಗೊತ್ತಾಗಿ ಬ್ರಹ್ಮನಿಗೆ ಹೇಳಿ ಕಳಿಸ್ತಾನೆ, ಬಾಪ ಇಲ್ಲಿ ಅಂತ ಹೇಳಿ ಕಳಿಸಿದ್ರೆ ಬ್ರಹ್ಮ, ಅಯ್ಯೋ ಏನು ಇವ್ರ ಮಾತು ಯಾಕೆ ಕೇಳ್ಬೇಕು ನಾನು ಅಂತ ಹೇಳಿ ಬೇಕು ಅಂತಲೇ 10 ನಿಮಿಷ ನಿಧಾನಕ್ಕೆ ಹೋಗ್ತಾನೆ. ಬ್ರಹ್ಮನ 10 ನಿಮಿಷ ಅಂದರೆ ನಮ್ಮ ಕೋಟಿ ಯುಗಗಳು. ನಿಧಾನಕ್ಕೆ ಹೋದಾಗ, ಹೋಗಿ ನೋಡಿದಾಗ ಅಲ್ಲಿ ಬ್ರಹ್ಮನಿಗೆ ಲಕ್ಷಾಂತರ ಬ್ರಹ್ಮರು ಮೀಟಿಂಗಿಗೆ ಬಂದಿರ್ತಾರೆ. ಕೃಷ್ಣ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಬ್ರಹ್ಮನನ್ನ ಕೇಳೋರು ಇರೋದಿಲ್ಲ. ಬ್ರಹ್ಮ ಬಂದು ವಿಷ್ಣುವನ್ನು ಕೇಳ್ತಾನೆ, ಇವರೆಲ್ಲ ಯಾರು ಬ್ರಹ್ಮರು, ಹಿಂಗೆ ಕೂತಿದ್ದಾರೆ ಎಲ್ಲರೂ ಚತುರ್ಮುಖ ಬ್ರಹ್ಮರು ಅಂತ ಕೇಳಿದಾಗ
ಕೃಷ್ಣ ಅವಾಗ ಹೇಳ್ತಾನೆ, ನೋಡಪ್ಪ ನಿನಗೆ ಗೊತ್ತಿಲ್ಲದೆ ಇರುವಂತಹ, ನಿನಗೆ ಗೊತ್ತಿರುವ ಈ ಬ್ರಹ್ಮಾಂಡ ಇದೆಯಲ್ಲ, ಇದು ಏಕಾಂಶೇನ ಸ್ಥಿತಿಯ ಜಗತ್ತು, ಇದು ಒಂದು ಅಂಶ ಅಷ್ಟೇ. ಹೀಗೆ ನಿನಗೆ ಗೊತ್ತಿಲ್ಲದೆ ಅನೇಕ ಬ್ರಹ್ಮರಿದ್ದಾರೆ, ಅವರೆಲ್ಲರನ್ನೂ ಮೀಟಿಂಗ್ ಕರೆದಿದ್ದೆ, ನೀನು ಮಾತ್ರ ಸ್ವಲ್ಪ ನಿಧಾನಕ್ಕೆ ಬಂದೆ, ಯಾಕಂದರೆ ನಿನ್ನಲ್ಲಿ ಅಹಂಕಾರ ಇತ್ತು ಅಂತ ಹೇಳ್ತಾನೆ. ನೋಡಿ, ಎಲ್ಲ ಕಡೆ ಬ್ರಹ್ಮರು, ಇದು ಬ್ರಹ್ಮಾಂಡದ ಸಂಕೇತ ರೂಬಿಕ್ ಕ್ಯೂಬ್. ಇದನ್ನು ಎನ್ಕರೇಜ್ ಮಾಡಿ ಮಕ್ಕಳಿಗೆ, ತುಂಬ ಜ್ಞಾನ ಬರುತ್ತೆ. ಹೀಗೆ ಪ್ರತಿಯೊಂದಕ್ಕೂ ಒಂದು ಬ್ರಹ್ಮಸ್ಥಾನ ಅಂತಿರುತ್ತೆ, ಅವಾಗ ಬ್ರಹ್ಮನಿಗೆ ಅಹಂಕಾರ ಇಳಿದೋಗ್ಬಿಡುತ್ತೆ. ಹೀಗೆ ಈ ರೂಬಿಕ್ ಕ್ಯೂಬ್ ಅವ್ರಿಗೂ ರೂಬಿಕ್ಸ್ ಕಂಪನಿಯವರಿಗೆ ಆಶ್ಚರ್ಯ ಆಯ್ತಂತೆ. ಮೊದಲು ಎರಡೂ ಎರಡೇ ಮಾಡಿದ್ರು, ಇವಾಗ ಮತ್ತೆ ಮೂರು ಮೂರು, ನಾಲ್ಕು ನಾಲ್ಕು, ಐದು ಐದು, ಆರು ಆರು, ಇವಾಗ ಅನ್ಲಿಮಿಟೆಡ್ ಫ್ಯಾಸೆಟ್ಸ್ ಆಗೋಗಿದೆ. ಅದನ್ನು ರೂಬಿಕ್ ಕ್ಯೂಬ್ ಕಂಪನಿಯವರಿಗೆ ಸಾಲ್ವ್ ಮಾಡಕ್ಕೆ ಬರಲ್ಲ, ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಪುರಾತನ ಕಾಲದಲ್ಲಿ ಪೂರ್ವಜರು ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ದೇವಸ್ಥಾನಕ್ಕೆ ಒಂದು ಬ್ರಹ್ಮಸ್ಥಾನ ಅಂತಿಟ್ಟು ಅದು ಬ್ರಹ್ಮನಿಗೆ ಅರ್ಪಿಸಿ ಒಂಬತ್ತನೇ ಒಂದು ಭಾಗ ಅವನಿಗೆ ಸೇರಿದ್ದು ಅಂತ ಹೇಳಿ ಮಿಕ್ಕ ಜಾಗದಲ್ಲಿ ನಾವು ವಾಸಿಸ್ತಾ ಇದ್ವಿ. ಓಪನ್ ಟು ಸ್ಕೈ, ನೀವು ಗೂಗಲಲ್ಲಿ ನೋಡಿದ್ರೆ ಮೈಸೂರು, ಉಡುಪಿ ಆ ಕಡೆ ಎಲ್ಲ, ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಲ್ಲೂ ತೊಟ್ಟಿ ಮನೆಗಳು ಅಂತ ಕಟ್ಟಿದ್ದಾರೆ. ಅಂದರೆ ಓಪನ್ ಟು ಸ್ಕೈ ಬ್ರಹ್ಮಸ್ಥಾನ, ಅದನ್ನು ಮಾತ್ರ ಯಾರು ಮುಟ್ತಾ ಇರಲಿಲ್ಲ. ಭಗವಂತನ ಒಂಬತ್ತನೇ ಒಂದು ಭಾಗದಲ್ಲಿ ನಾವು ಒಂದು ಇಂಚ್ ಬಳಸ್ಕೊಂಡ್ರೆ ಭಗವಂತ ನಮ್ಮದು 8 ಇಂಚ್ ಬಳಸ್ಕೊತಾನಂತೆ. ಯೋಚನೆ ಮಾಡಿ, ನಾವಿವಾಗ ಮನೆಗಳು ಕಟ್ಟಿದ್ರೆ ಒಂದು ಚೂರು ವೇಸ್ಟ್ ಮಾಡಕ್ಕೆ ಬಿಡಲ್ಲ. ಓಪನ್ ಟು ಸ್ಕೈ ಮಾಡಿ. ಇತ್ತೀಚೆಗೆ ನಾನು ಕೆ ಎನ್ ಗಣೇಶಯ್ಯನವರ ಮನೆಗೆ ಹೋಗಿದ್ದಾಗ, ತುಂಬ ದೊಡ್ಡ ವ್ಯಕ್ತಿ ಅವರು, ಅವರು ದೇವರಲ್ಲಿ ನಾವು ನಂಬಿದ ಹಾಗೆ ನಂಬೋದಿಲ್ಲ, ಅವರು ದೇವರನ್ನ ಬೇರೆ ರೀತಿಯೇ ನಂಬ್ತಾರೆ, ಅವರು ವಾಸ್ತು ಇದನ್ನೆಲ್ಲ ನಂಬೋದಿಲ್ಲ. ನೋಡಿದ್ರೆ ಅವ್ರ ಮನೇಲಿ ಬ್ರಹ್ಮಸ್ಥಾನ ಓಪನ್ ಮಾಡಿ ಕಟ್ಟಿದ್ರು. ಏನು ಸರ್ ಇದು, ನೀವು ನಂಬಲ್ಲ ಅಂತೀರಿ, ಇದನ್ನೆಲ್ಲ ಕರೆಕ್ಟಾಗಿ ಕಟ್ಟಿದ್ರಿ? ಇಲ್ಲಪ್ಪ, ಅದು ಸೈಂಟಿಫಿಕ್ಕಾಗಿ ನಂಗೆ ತುಂಬ ಸರಿ ಅನ್ನಿಸ್ತು, ಅದಕ್ಕೆ ಹಂಗೆ ಮಾಡಿದೆ ಅಂದರು. ನೋಡಿ, ಅಷ್ಟಿಲ್ಲದೆ ಹೇಳ್ತಾರ ಪುರಾಣಗಳಲ್ಲಿ. ನೋಡಿ, ಇವಾಗ ಇದು ತಟ್ಟೆ ಇದೆ, ಈ ತಟ್ಟೆ ರೌಂಡ್ ಆಗಿದೆ, ಈ ಇದಕ್ಕೊಂದು ಬ್ರಹ್ಮಸ್ಥಾನ ಅಂದರೆ ಸೆಂಟರ್ ಅಲ್ವಾ, ಸೆಂಟ್ರಲ್ಲಿ ಬೆರಳು ಇಟ್ಕೊಂಡ್ರೆ ತಟ್ಟೆ ಕೆಳಗೆ ಬೀಳದಂಗೆ ವಿಷ್ಣು ಚಕ್ರದ ಹಾಗೆ ತಿರುಗುತ್ತೆ. ಆದರೆ ಈ ಬೆರಳಿಗೂ ಈ ತಟ್ಟೆಗೂ ಯಾವುದೇ ಕನೆಕ್ಷನ್ ಇಲ್ಲ. ಈ ಕನೆಕ್ಷನ್ ಇದ್ದಿದ್ರೆ ಬೀಳದೇ ಇರ್ಬೋದಲ್ವ, ಆದರೆ ಈ ಬ್ರಹ್ಮಸ್ಥಾನ ಅನ್ನೋದು ಯಾವತ್ತೂ ನಮ್ಮನ್ನು ಬೀಳಿಸೋದಿಲ್ಲ, ಇದನ್ನು ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ನೀವು ಅನ್ಕೋಬೋದು ತಟ್ಟೆ ತಿರುಗತ್ತೆ, ಬೇರೆ ಬೇರೆ ಆಕಾರಗಳಿಗೂ ಒಂದೊಂದು ಬ್ರಹ್ಮಸ್ಥಾನ ಇರುತ್ತೆ. ನೋಡಿ, ಗಾಂಧಿ ಬುಕ್ಕು, ಇವರು ತುಂಬ ಬ್ಯಾಲೆನ್ಸ್ಡ್ ಸೋಲ್, ಇವರು ಜೀವನದಲ್ಲಿ ಬ್ಯಾಲೆನ್ಸೇ ಕಳ್ಕೊಳ್ಳಿಲ್ವಲ್ಲ, ಇವ್ರಿಗೆ ನೋಡೋಣ. ಈ ಬುಕ್ಕಿಗೂ ಒಂದು ಬ್ರಹ್ಮಸ್ಥಾನ ಇರುತ್ತೆ ನೋಡಿ, ಇದು ಬೀಳೋದಿಲ್ಲ, ತುಂಬ ಭಾರ ಇದೆ ನೋಡಿ ಅಲ್ವಾ. ಹೀಗೆ ಬ್ರಹ್ಮಸ್ಥಾನ ಪ್ರತಿಯೊಂದು ವಸ್ತುವಿಗೂ ಇರುತ್ತೆ, ಆ ಬ್ರಹ್ಮಸ್ಥಾನನ ನಾವು ಕಂಡಿಡಿಬೇಕಷ್ಟೆ. ನೋಡಿ, ಎಷ್ಟೊತ್ತು ತಿರುಗಿಸಿದ್ರು ಬೀಳಲ್ಲ, ನಾವು ಬ್ಯಾಲೆನ್ಸ್ ಕಳ್ಕೊಂಡ್ರೆ ಜಗತ್ತೇ ಬಿದ್ದೋಗುತ್ತಂತೆ. ಧನ್ಯವಾದ ಗೆಳೆಯರೇ, ಧನ್ಯವಾದ.